ಗೊತ್ತಾಯ್ತಾ? ಹೋಗುತ್ತೆ, ಪೇಂಟ್ ಎಲ್ಲ ಹೋಗುತ್ತೆ. ಎನಾಮೆಲ್ ಪೇಂಟ್ ಎಲ್ಲ ಇಂಪೋರ್ಟ್ ಹೋಗುತ್ತೆ. ವಾಟರ್ ಪೇಂಟ್ ನೀರಲ್ಲಿ ತೊಳೆದ್ರೆ ಹೋಗುತ್ತದು. ಇದು ಗೋಡೆಗೆ ಬರುತ್ತಲ್ಲ ಅದು ಬೇಡ, ಅದು ಸರಿಯಾಗಿ ಫಿಟ್ಟಿಂಗ್ ಮಾಡಿಲ್ವಾ? ಸುಮ್ಮನೆ ಕ್ಯಾಪ್ ಹಾಕಿದೆ, ಕೈಗೆ ಟಚ್ ಹಾಕ್ತಾನೆ. ಎಲ್ಲ ಅವ್ರು ತಾವಿ ಪೆಂಡರ್ ಕೈಯಿಂದ ಮಾಡ್ಬೇಕಾಯ್ತು, ಎಲ್ಲ ಸುಮ್ಮನೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಕೊಟ್ಟೈತೆ ನಿಮಗೆ ಅಷ್ಟೇ. ಹೋಗ್ಬಿಟ್ರು ಹೋಗುತ್ತೆ, ಅದು ಬ್ರಷ್ ಹಾಕ್ರೆ ಹೋಗ್ಬಿಡುತ್ತೆ. ಹಿಂಗೆ ಸ್ವಲ್ಪ ಟೈಮ್ ಐದು ಅದೇ ನೆನಿಬೇಕು, ನೆಂದ ಮೇಲೆ ಸ್ವಲ್ಪ ಟೈಮ್ 5 ನಿಮಿಷ ಬೇಕು. ಬೇಕು ಫಸ್ಟ್ ಎಲ್ಲ ಹಾಕ್ಬಿಟ್ಬಿಡಿ, ಆಮೇಲೆ ವಾಶ್ ಮಾಡಿ. ಏನು ಕಣ್ಣು ಉರಿಯಲ್ವಾ? ಉರಿಯತ್ತ ಏನು ಮಾಡ್ದು, ಮಾಡ್ಲೇಬೇಕಲ್ಲ ಸರ್. ಇದು ಅಲ್ಲ, ಕಣ್ಣು ಉರಿಯುತ್ತ ಕೈ ಇರುತ್ತ? ಕೈ ಕಣ್ಣಿ ಎರಡು ದೂರ ಇಕ್ಕಳಿ ಹಾಕಿ. ಬಾಡಿ ಡೇಂಜರ್ ಇದು, ಕೈ ದೂರ ಇಕ್ಕಳಿ. ಇದೇನು ಹೋಗಲ್ವಾ? ಹೋಗೈತಲ್ಲ. ಅಲ್ಲ ಟೈಲ್ಸ್ ಏನು ಹೋಗಲ್ಲ? ಇಲ್ಲ ಟೈಲ್ಸ್ಗೆ ಏನಾಗಲ್ಲ, ಬರೀ ಸೂಪರ್ ಆಗಿ ಹೋಗ್ತದಲ್ವಾ? ಎಷ್ಟು ಕ್ಲೀನ್ ಆಗೋಗ್ತೈತೆ. ಆಮೇಲೆ ವುಡ್ಗೆ ಹಾಕೋಕೆ ಹೋಗಬೇಡಿ. ಇದು ಹೇಳಿದ್ರೆ ಅವ್ರಿಗೆ ತಂದ್ಕೊಡಿ ಪೇಂಟರ್ಗೆ. ಅವ್ರು ಹೇಳಲ್ಲ, ಕ್ಲೀನ್ ಮಾಡ್ತಾರೆ ಬಿಡು ಅಂತಾನೆ, ಅವ್ರು ಸುಮ್ಮನೆ ಇರ್ತಾರೆ. ಪಟ್ಟಿ ಬ್ಲೇಡ್ ತಗೊಂಬೇಕೇನಾದ್ರು? ಪಟ್ಟಿ ಬ್ಲೇಡ್ ಹಾಕ್ಬೇಕು, ಅದಕ್ಕೆ ಓದದೆ ನೆನೀತ ಬಿಡಿ, ನೆನಿಬೇಕದು 5 ಮಿನಿಟ್ಸ್. 5 ಮಿನಿಟ್ಸ್ ನೆನ ಮೇಲೆ ಪಟ್ಟಿ ಬ್ಲೇಡ್ ಹಾಕ. ಆಯ್ತಾ?
ಕ್ಲೀನ್ ಆಗ್ತಿದೆ. 5 ನಿಮಿಷ ಬಿಟ್ಟ ಮೇಲೆ ಈಸಿ ವಾಶ್ ಅಲ್ಲ, ಈಸಿ ವಾಶ್ ಐತೆ, ಗೊತ್ತಾಗಲ್ಲ ಅಂದ್ರೆ ಭಾರಿ ಕಷ್ಟ. ಇನ್ ಇಮ್ಮಿಡಿಯೇಟ್ ಆಗಿ ಮಾಡಕ್ಕಾಗಲ್ಲ. ಇದಕ್ಕೂ ಒಂದೊಂದ್ ಕಡೆ ಗ್ರೋಟಿಂಗ್ ಪೌಡರ್ ಹೋಗ್ಬಿಟ್ಟೈತೆ ಹಾಕ್ಬೇಕು. ಹೋಗಲಿಲ್ಲ ಹಂಗೈತೆ, ನಿಮ್ಗೆ ಕಾಣಿಸ್ತಾ ಐತೆ ಆ ಥರ. ಇಲ್ಲ ತುಂಬ ಐತೆ, ಟೈಲ್ಸ್ ಬೇಂಡ್ ಐತಲ್ಲ, ಅದೋಸ್ಕರ ಕಾಣಿಸ್ತಾ ಐತೆ ನಿಮಗೆ. ಅಲ್ಲಿ ನೀರು, ನೀವು ಬಿಸಿ ನೀರು ಯೂಸ್ ಮಾಡ್ತೀರಲ್ವಾ, ಅದೇ ಪ್ರಾಬ್ಲಮ್ ಅಂತ ಆಗ್ತಾ ಇದೆ. ಬಿಸಿ ನೀರೇನು ಜಾಸ್ತಿ ಹಾಕಲ್ಲ, ಬೆಚ್ಚಗಿರು. ತುಂಬ ಕೆಮಿಕಲ್ ಬಂದ ಬಿಡಿ, ಏನ್ ಬೇಕಾದ್ರು ಮಾಡ್ಬೋದು. ಯಾವ ತರ ಬೇಕಾನೆ, ಏನ್ ಒಂದ್ ಕಂಡಿಡ್ದಿರ್ತಾರೆ ವಿಜ್ಞಾನಿಗಳು, ನಾವ್ ಮಾಡ್ಬೇಕಷ್ಟೇ. ಜಾಸ್ತಿ ಪೇಂಟ್ ಇದ್ರೆ ನಾವು ಯೂಸ್ ಮಾಡ್ಕೊತೀವಿ, ಇಲ್ಲಾಂದ್ರೆ ನಾವು ಎಷ್ಟು ಕೆಮಿಕಲ್ ಅಲ್ಲಿ ಬಂದ್ರೆ ಅಷ್ಟು ಬೇಗ ಹೋಯ್ತಲ್ವ.